ಸುತ್ತಲೂ ಬೋರ್ಗರೆವ ನೀರು, ನಡುವೆ ದ್ವೀಪದಂತಹ ಸ್ಥಳ, ಸದಾ ಹಾವು ಚೇಳುಗಳಂತಹ ಸರೀಸೃಪಗಳ ಜೊತೆಯೇ ಬದುಕು. ಇಲ್ಲಿನ ಜನ ಮಳೆಗಾಲ ಬಂತು ಅಂದ್ರೆ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಬದುಕು ನಡೆಸ್ತಾರೆ. ಅಷ್ಟಕ್ಕೂ ಆ ಜನ ಯಾರು, ಅವರ ನಿಜವಾದ ಸಮಸ್ಯೆ ಏನು, ಈ ಸ್ಟೋರಿ ನೋಡಿ. ಸತ್ತಾರೆ ನಮ್ಗ ಯಾರು, ಒಂದು ಅಳ್ಳ ಬಂದ್ರ, ಒಂದ್ ನಾಲ್ ಬಂದ್ರ ಕಿತ್ತ ಹಾಕ್ಯಾರ ಊರು ಉದ್ಮಾನ ಎಲ್ಲಾರ್ಟು. ಈ ಒಂದು ಮಾದ್ರಗಡ್ಡಿ ಕಿತ್ತ ಹಾಕಲ್ಕಂದ್ರ ರೂವಾದ ಎಲ್ಲಿ ಸುಡ್ಬೇಕು ಸರ್ಕಾರ? ನಾವು ಮಕ್ಕಳು ಮರಿ ಕಟ್ಟಿಗೆ ಅಂದ್ ಗೆಸ್ತಿ, ನಾವ್ ಎಷ್ಟು ಅನ್ವೇಷ ಬಿಡ್ತೀವಿ ಹರಿಯಾಣದಾಗ. ಸ್ವಲ್ಪ ಕರ್ಕರ್ ಬರ್ತೈತೆ ಅವ್ರಿಗೆ, ಈಗ ಎಳ್ಳು ವರ್ಷ ಐತಿ, ಬರೀ ಇದನ್ನ ನಾಟಕ ಮಾಡೋದು ಹೋಗ್ತದ, ನಾಟಕ ಮಾಡೋದು ಹೋಗ್ತಾರ. ಇದನ್ನ ಬಿಡ್ಬೇಕು, ಟಿವಿ ಅಂದ್ ಬಿಡ್ಬೇಕು, ಅಲ್ಲಿ ಬಿಡ್ಬೇಕು, ಇಲ್ಲಿ ಬಿಡ್ಬೇಕು, ಫೋಟೋ ಹೊಡಿಬೇಕು ಅಂತ ಗೆಸ್ ಇದ್ರ ಮಾಡ್ತಾರ. ನಾವ್ ಎಲ್ಲಿ ಹೋಗ್ಬೇಕು, ಈ ಮಕ್ಳು ತಗೊಂಡ್ ಏನ್ ಒಳಿ ಎಗ್ರಮ್ಮ ನೀರಮ್ಮ ಇದನ್ನ ಮಾಡ್ಕೊಂತ ಕೂತಾರ ವರ್ಷನ್ ಗಟ್ಲಿ. ನಮ್ಗೇನ್ ಒಳಿ ಏನ್ ಹೌದಾ ಅಲ್ಲ, ಉಪ್ಪ ಮೆಣಸಿಕಾಯ ಖಾರ ಏನ್ ಕಡಿಪಟ್ನ ಆ ಉಚ್ಚ ಒಳ ಬಂದು ಮಿಂಚಲ್ ಮಗ ಗಚ್ಚಿ ಒಳ ಕಡ್ಬೇಕು. ನಿಮ್ಗ ಅಧಿಕಾರ ಇರ್ಲಕ್ಕಿಲ್ಲ, ನಿಮ್ಗ ಸರ್ಕಾರ ಅಧಿಕಾರ ಇರ್ಲಕ್ಕಂದ್ರ ನಮ್ಗೆ ವಿದ್ಯಾನ ಉಪ್ಪೇಗ ಏನದ್? ರಾಸಾಯನ ಇಲ್ಲ ಏನಿಲ್ಲ, ರಾಸಾಯನ ಕಾಡನ ಐತೆ. ನಾವು ಅಕ್ಕಿಯನ್ನ ಮಾಡ್ಕೊಂಡ್ ನಮ್ಮ ಗುಂಡಿನ ಮೇಲೆ ಚಜ್ಜಿ ರುಬ್ಬಿಗೇಸಿ ಸಂಗಟಿ ಮಾಡಿ ಹಾಕಿ ಮಕ್ಳಿಗೆ ನಾವ್ ಎಷ್ಟು ಅನ್ವೇಷ ಬಿಡ್ತೇವೆ, ನಾವ್ ಎಷ್ಟು ತ್ರಾಸ ಬಿಡ್ತೇವೆ ಅನ್ನೋದ್ ನಿಮ್ಗಿಲ್ಲ. ಹೊರಗಡೆ ಇದ್ರಿ ನೀವೇನ್ ಜೀವಕ್ಕೆ ಆರಾಮಾತ ನಿಮಗ್ ಮಾಡ್ತೈತೆ. ತಿಂತೀರಿ ಕಮ್ಮಗ, ನಮ್ಮಂತಾರ ಮೇಲೆ ಎತ್ಕೊಂಡ್ ತಿಂತೀರಿ ದುಡ್ಡನ್ನ, ನಿಮ್ಗೆ ಬ್ಯಾನ್ ಏನದ್? ಬ್ಯಾನ್ ಇರ್ಲಾರ್ದಕ್ಕ ಒಂದ್ ಗೇಸಿ ನಾವ್ ಸಣ್ಣ ದೊಡ್ಡ ಮಕ್ಳು ತಗೊಂಡ್ ಆ ಹುಚ್ಚಿ ಹೇಳಿದ್ರಾಗ ಬರಾಗ್ರ ಹೌದವ ದೂರನ್ನ ಐತೆ, ಒಳಿಯನ್ನ ಮನೆಯನ್ನ ದೂರ ಐತೆ, ಬಯಲಿಗೆ ಇದಾರ, ಇವತ್ತಿಂದ ನಾಳೆ ಕಿತ್ತ ಹಾಕ್ತೀವಿ ಅಂತ ಕಿತ್ತ ಹಾಕ್ತೀವಿ ಅಂತ 4 ವರ್ಷ ಆಯ್ತಿ. ಈಗ ಮನೆ ಸಲಿಯಾಗಿ ಮನೆ ಮಾಡಿ ಅಂತ ಗೆಸಿ ಅಲ್ಲಿ ಆರ್ಯಾಣಕ್ ಹೋಗಿ ಮನೆ ಜಾಗ ತೋರಿಸಿದ್ರಿ ನಾಲ್ಯಾಗ, ಅದನ್ನೇನತ್ತೆ 2000 ರೂಪಾಯಿ ಕೊಟ್ಟು ಬುಕ್ಲ ನಚ್ಚಿದ್ ಕಿಚ್ಚ ಗೇಸಿ ಅಲ್ಲೇ ಬಿಟ್ಟು ಬಂದ್ವಿ. ತಿಂಗಳದಾಗ ರೆಡಿ ಮಾಡ್ತೀವಿ ಮನೆ ಅಂತ ಅಂದ್ರಿ. ನೀವ್ ಸರ್ಕಾರ ಇದ್ದೀರನ್ನ ನಮ್ಗೆ ಏನ್ ಉಪಯೋಗ ಅದ ಹೇಳ? ವಯಸ್ಸು ರೊಕ್ಕ ಮಾಡ್ಯಾರ, ರಂಡಿ ಮಂಡಿ ರೊಕ್ಕ ಮಾಡ್ಯಾರ, ಸಣ್ಣ ಹುಡ್ರಿ ಸಾಲಿ ಹುಡ್ರಿ ರೊಕ್ಕ ಮಾಡ್ಯಾರ, ರಾಸನ ಮಾಡ್ಯಾರ. ನಮ್ಗೆ ಏನಿಲ್ಲ, ಇಲ್ಲ ಈ ಕಡೆ ರಾಸನ್ ಕಾಡನ್ ಇಲ್ಲ, ನಮ್ಗೇನು ಬಟ್ಟಿಗೆ ಬೆಳೆ ಪರಿಹಾರ ಇಲ್ಲ. ಈ 3 ವರ್ಷ 4 ವರ್ಷನ್ ಗಟ್ಲೆ ಐತಿ, ಬರೀ ಈ ಗಡ್ಡಿ ಮೇಲೆ ಎತ್ಕೊಂಡ್ ತಿನ್ನಕಾನಿಕ್ತೀರಿ. ಮತ್ತೆ ನಾವ್ ಎಲ್ಲಿ ಹೋಗಮ್ ಹೇಳ ಹಂಗಾರ? ಈಗೇನು ಮಕ್ಳು ತಗೊಂಡ್ ಒಂದ್ ಸಮುದ್ರ ಎಗ್ರಮ್ ಏನ್ ಇಲ್ಲೇ ಸಾಯಮ್ಮ ಹೇಳ ಹಂಗಾರ? ಹೌದು, ಮಹಾರಾಷ್ಟ್ರದಲ್ಲಿ ಮಳೆಯಾದಾಗೆಲ್ಲ ಇಲ್ಲಿನ ಈ ಸಮಸ್ಯೆ ತಪ್ಪಿದ್ದಲ್ಲ. ಅಲ್ಲಿಂದ ಹೆಚ್ಚುವರಿ ನೀರನ್ನ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಹರಿಬಿಡಲಾಗುತ್ತದೆ. ಆಲಮಟ್ಟಿ ಜಲಾಶಯ ತುಂಬಿದೆ ಎನ್ನುವಾಗಲೇ ಅದರ ಹೆಚ್ಚುವರಿ ನೀರನ್ನ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ಹರಿಬಿಡಲಾಗುತ್ತದೆ. ಹೀಗೆ ಜಲಾಶಯಕ್ಕೆ ಬಿಟ್ಟ ಹೆಚ್ಚುವರಿ ನೀರನ್ನ ಕೃಷ್ಣ ನದಿಗೆ ಹರಿಬಿಡಲಾಗುತ್ತದೆ. ಹಾಗೆ ಬಿಡುವ ನೀರಿನಿಂದ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ತಲೆದೂರುತ್ತದೆ. ಆದರೆ ಕಳೆದ 70 ವರ್ಷಗಳಿಂದ ಯಾವುದೇ ಸರ್ಕಾರಗಳು ಆಳ್ವಿಕೆ ನಡೆಸಿದ್ರೂ ಇವರ ಕಷ್ಟಕ್ಕೆ ಧ್ವನಿಯಾಗಿಲ್ಲ. ಅಧಿಕಾರಿ ವರ್ಗ ಕೇವಲ ಭರವಸೆಗೆ ಮಾತ್ರ ಸೀಮಿತರಾಗಿದ್ದಾರೆ ಅಂತಾರೆ ಸ್ಥಳೀಯರು. ನೋಡಿ, ಎರಡು ತರಹದ ಸಮಸ್ಯೆಗಳಿದೆ, ಒಂದು ಅವರ ಜಾಗದ ಬಗ್ಗೆ ಸಮಸ್ಯೆ, ಇನ್ನೊಂದು ಅವರ ವಸತಿ ಬಗ್ಗೆ ಸಮಸ್ಯೆ. ವಸತಿಗೆ ಆಲ್ರೆಡಿ ನಾವು ಲ್ಯಾಂಡ್ ಅಲಾಟ್ ಮಾಡಿಬಿಟ್ಟು ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಅಲ್ಲಿ ನೋಡ್ಬೋದು ನೀಲಿ ಕಲರ್ದ ಶೆಡ್ಗಳಿದೆ, ಶಿಫ್ಟ್ ಆಗಿದ್ದಾರೆ. ಎರಡನೇದು ಅವರ ಭೂಮಿ ಬಗ್ಗೆ ಅವರು ಅಕ್ವೈರ್ ಮಾಡಿಬಿಟ್ಟು ಅದಕ್ಕೆ ಬೇರೆ ಕಡೆ ಒಂದು ಭೂಮಿ ಕೊಡಿ ಅಥವಾ ಒಂದೇ ಟೈಮ್ ಅಕ್ವೈರ್ ಮಾಡಿಕೊಂಡು ದುಡ್ಡು ಕೊಡಿ ಅಂತ. ಅದ್ರ ಬಗ್ಗೆ ಸರ್ ಡಿ ಸಿ ಸರ್ ಅವರ ನೇತೃತ್ವದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆದರೆ ಈಗ ಪ್ರಥಮ ಆದ್ಯತೆ ಇರೋದು ಅವ್ರ ಜೀವ ಉಳಿಸಿದ್ರೆ. ಸೊ ನೀವು ನೋಡಿರೋ ಹಾಗೆ ಹೋದ ವರ್ಷನೂ ನಾವು ಡ್ರೋನ್ ಮುಖಾಂತರ ಅವ್ರಿಗೆ ಔಷಧಿಗಳೆಲ್ಲ ಈ ವರ್ಷ ಎಲ್ಲ ಏನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿ ಎನ್ ಡಿ ಆರ್ ಎಫ್ ಟೀಮ್ ತಂಡಗಳು ಕೂಡ ಬಂದಿದೆ. ಸೊ ಆದ ಕಾರಣ ಈ ವರ್ಷ ಯಾರಿಗೂ ಜೀವ ಹಾನಿಯಾಗದೆ ಹೆಚ್ಚು ಹಾನಿಯಾಗದೆ ನೋಡಿ.